ಇನ್ನು ಶಾಲೆ ಆರಂಭಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಗಳು ನಡೀತಾ ಇದ್ದು ಹಂತ ಹಂತವಾಗಿ ಶಾಲೆ ಆರಂಭಕ್ಕೆ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಸಭೆ. ಮೂರು ದಿನಗಳ ಸರಣಿ ಸಭೆ. ಈ ಸಭೆಯಲ್ಲಿ ಅಧಿಕಾರಿಗಳು ಕೊಟ್ಟ ಸಲಹೆ, ಹಂತ ಹಂತವಾಗಿ ಶಾಲೆ ಆರಂಭಿಸುವುದು ಒಳಿತು ಎನ್ನುವ ಸಲಹೆ ಕೊಟ್ಟಿದ್ದಾರೆ ಅಧಿಕಾರಿಗಳು. ಮುರಾರ್ಜಿ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಗಳ ಆರಂಭಕ್ಕೆ ಸಲಹೆ. ವಸತಿ ಶಾಲೆ ಆರಂಭಿಸುವುದಕ್ಕೆ ಸಿದ್ಧ ಎಂದಿದೆ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರು. ವಸತಿ ಶಾಲೆ ಆರಂಭಕ್ಕೆ ಸಿದ್ಧ ಎಂದಿದ್ದಾರೆ. ಜೊತೆಗೆ ಹಂತ ಹಂತವಾಗಿ ಶಾಲೆ ಆರಂಭಕ್ಕೆ ಅಧಿಕಾರಿಗಳು ಸಲಹೆ ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಸಭೆ. ವಸತಿ ಶಾಲೆ ಆರಂಭಕ್ಕೆ ಸಿದ್ಧ ಎಂದ ಸಮಾಜ ಕಲ್ಯಾಣ ಇಲಾಖೆ. ಮುರಾಜಿ ಕಿತ್ತೂರು ಚೆನ್ನಮ್ಮ ವಸತಿ ಶಾಲೆಗಳ ಆರಂಭಕ್ಕೆ ಸಲಹೆ. ವಸತಿ ಶಾಲೆ ಆರಂಭಕ್ಕೆ ಸಿದ್ಧ ಎಂದು ಸಮಾಜ ಕಲ್ಯಾಣ ಇಲಾಖೆ. ಸಭೆಯಲ್ಲಿ ವಸತಿ ಶಾಲೆಯನ್ನು ಆರಂಭಿಸುವುದಕ್ಕೆ ಸಿದ್ಧ. ವಸತಿ ಶಾಲೆಗಳಲ್ಲಿ 8, 9 ಮತ್ತು 10ನೇ ತರಗತಿಯ ಪ್ರಾರಂಭಕ್ಕೆ ಒಪ್ಪಿಗೆ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರು. ತಾವು ಸಿದ್ಧ ಇದ್ದೀವಿ ವಸತಿ ಶಾಲೆಯನ್ನು ಆರಂಭಿಸುವುದಕ್ಕೆ ಎಂದಿದ್ದಾರೆ. ಜೊತೆಗೆ ಅಧಿಕಾರಿಗಳು ಹಂತ ಹಂತವಾಗಿ ಶಾಲೆ ಆರಂಭಿಸುವಂತಹ ಸಲಹೆಯನ್ನ ಕೊಡ್ತಾ ಇದ್ದಾರೆ. ತೊಡಕುಗಳು ಬರದೇ ಇರಂತ ಎಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ. ಈಗ ಸಂಪರ್ಕದಲ್ಲಿದ್ದಾರೆ ರಕ್ಷಾ. ಸುರೇಶ್ ಕುಮಾರ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯಲ್ಲಿ ಹಲವು ಸಲಹೆಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಅಧಿಕಾರಿಗಳು. ಪ್ರಮುಖವಾಗಿ ಹಂತ ಹಂತವಾಗಿ ಆಗಿದ್ರೆ ಶಾಲೆ ಆರಂಭ ಆಗೋದು ನಿಜಾನಾ? ಇವತ್ತಿನ ಸಭೆಯ ಒಂದು ಹೈಲೈಟ್ ಗಳನ್ನ ನೋಡಿದ್ರೆ ಅದೇ ರೀತಿಯಾದಂತಹ ಒಂದು ಸಂಭವ ಕಾಣಿಸ್ತಾ ಇರತಕ್ಕಂಥದ್ದು ಪ್ರತಿಮಾ. ಅಂದ್ರೆ ಹಂತ ಹಂತವಾಗಿ ಶಾಲೆಗಳು ಆರಂಭವಾಗುತ್ತೆ ಅಂತೇಳಿ ಎಸ್ಪೆಷಲಿ ಹೇಳ್ಬೇಕಂದ್ರೆ 8, 9 ಮತ್ತು 10ನೇ ತರಗತಿ ಮತ್ತು ಪ್ರಥಮ PUC ಮತ್ತು ದ್ವಿತೀಯ PUC ಈ ಶಾಲೆಗಳನ್ನ ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಉತ್ಸಾಹವನ್ನ ತೋರಿಸಿರ್ತಕ್ಕಂಥದ್ದು ಅಧಿಕಾರಿಗಳು. ಸಭೆಯ ಹೈಲೈಟ್ಸ್ ನ ನಾವು ಗಮನಿಸೋದಾದ್ರೆ ಸಮಾಜ ಕಲ್ಯಾಣ ಇಲಾಖೆಯಿಂದಲೂ ಕೂಡ, ಯಾಕೆಂದ್ರೆ ಶಾಲೆಗಳನ್ನ ಪ್ರಾರಂಭ ಮಾಡಿದ್ದೇ ಆದಂತ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಸಾಕಷ್ಟು ವಸತಿ ಶಾಲೆಗಳನ್ನ ನಾವು ನೋಡಬಹುದಾಗಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಹೆಣ್ಮಕ್ಳಿಗೋಸ್ಕರ ಅದನ್ನ ನಡೆಸಲಾಗುತ್ತೆ. ಹಾಗೇನೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಕೂಡ ಇದೆ. ಈ ಎಲ್ಲಾ ಶಾಲೆಗಳು ಕೂಡ 6ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಮಕ್ಕಳನ್ನ ಹೊಂದಿರತಕ್ಕಂತ ಶಾಲೆಗಳು. ಇದರಲ್ಲಿ 8, 9, 10ನೇ ತರಗತಿಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ನಮಗೆ ಯಾವುದೇ ತೊಂದರೆ ಇಲ್ಲ ಅಂತಕ್ಕಂತ ಒಂದು ಹೇಳಿಕೆಯನ್ನ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕರಾಗಿರ್ತಕ್ಕಂತ ಸುರ್ಪುರ್ ಅವರು ಸಭೆಯಲ್ಲಿ ನೀಡ್ತಾ ಇರತಕ್ಕಂಥದ್ದು ಕೂಡ ನಾವು ಗಮನಿಸಿದ್ವಿ. ಸೊ ಸಭೆಯಲ್ಲಿ ಈ ಹೇಳಿಕೆಯನ್ನು ನೀಡಿದ್ದಾರೆ. ಯಾಕಂದ್ರೆ 6, 7, 8ನೇ ತರಗತಿಯ ಮಕ್ಕಳು ಇಲ್ದೇನೆ ಇರುವಂತಹ ಸಂದರ್ಭದಲ್ಲಿ ನಾವು 8, 9, 10ನೇ ತರಗತಿಯ ಮಕ್ಕಳಿಗೆ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡಿದ್ರೆ ಸೊ ಈಕ್ವಲ್ ಆಗುತ್ತೆ. ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಕೂಡ ಮೇಂಟೈನ್ ಆಗುತ್ತೆ. ಅವರ 6, 7, 8ನೇ ತರಗತಿಯ ಮಕ್ಕಳ 6 ಮತ್ತು 7ನೇ ತರಗತಿಯ ಮಕ್ಕಳ ಒಂದು ವ್ಯವಸ್ಥೆಗೆ ಅಂತ ಮಾಡಿದಂತಹ ರೂಮ್ ಗಳನ್ನು ಕೂಡ ಬಳಕೆ ಮಾಡ್ಕೋಬಹುದು. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬಹುದು, ಮಕ್ಕಳ ಬಗ್ಗೆ ಮತ್ತಷ್ಟು ಜಾಸ್ತಿ ಕೇರ್ ಮಾಡಬಹುದು, ಅವರನ್ನ ದೂರ ದೂರ ಕೂಡಿಸಿ ಕ್ಲಾಸಸ್ ಗಳನ್ನ ನಡೆಸಬಹುದು. ಹಾಗಾಗಿ 8, 9, 10ನೇ ತರಗತಿಯನ್ನ ಪ್ರಾರಂಭ ಮಾಡೋದ್ರಲ್ಲಿ ಯಾವುದೇ ಒಂದು ಸಮಸ್ಯೆ ತಲೆದೂರದಿಲ್ಲ ಅಂತೆ ನಾವು ಸಿದ್ಧವಾಗಿದ್ದೀವಿ ಅಂತಕ್ಕಂಥ ಹೇಳಿಕೆಯನ್ನ ಸಮಾಜ ಕಲ್ಯಾಣ ಇಲಾಖೆ ನೀಡಿರ್ತಕ್ಕಂಥದ್ದು. ಸೊ ಇವತ್ತಿನ ಸಭೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಹಾಗೇನೆ ದ್ವಿತೀಯ PUC ಮತ್ತು ಪ್ರಥಮ PUC ಕಂಡೆಂಟ್ ಮಾಡ್ತಕ್ಕಂತಹ ಅಧಿಕಾರಿಗಳು, ಈ ರೀತಿಯಾಗಿ ಎಲ್ಲಾ ರೀತಿಯಾದಂತಹ ಅಧಿಕಾರಿ ವರ್ಗಗಳೊಂದಿಗೆ ಮೇನ್ ಅಧಿಕಾರಿಗಳು ಯಾರಿರ್ತಾರೆ ಅವರುಗಳ ಜೊತೆನಲ್ಲಿ ಇವತ್ತು ಸಭೆಯನ್ನ ನಡೆಸಿದ್ದಾರೆ. ಇನ್ನೇನು ಮೀಟಿಂಗ್ ಕೂಡ ಮುಗಿಯುವ ಹಂತದಲ್ಲಿದೆ. ಸಚಿವರು ಬಂದು ಯಾವ ರೀತಿಯಾದಂತಹ ರಿಯಾಕ್ಷನ್ ನ ಮಾಡ್ತಾರೆ ಅಂತಕ್ಕಂತ ಒಂದು ಕುತೂಹಲದಲ್ಲಿ ಎಲ್ಲರೂ ಇರ್ತಕ್ಕಂಥದ್ನ ಗಮನಿಸಬಹುದಾಗಿದೆ ಪ್ರತಿಮಾ. ರಕ್ಷಾ, ಆದ್ರೆ ಇದು ಪ್ರಮುಖವಾಗಿ ಅಂದ್ರೆ ಸೂಚನೆಯನ್ನ ಕೊಡ್ತಾ ಇದೆ ಅಂದ್ರೆ ಹಂತ ಹಂತವಾಗಿ ಶಾಲೆಗಳಂತೂ ಆರಂಭ ಆಗೋದು ಖಚಿತ. ದೀಪಾವಳಿಯ ಬಳಿಕ ಆಗಿದ್ರೆ ಪದವಿ ಕಾಲೇಜುಗಳು ಆರಂಭ ಆಗ್ತಾ ಇದ್ದಂತೆ ಶಾಲೆಗಳು ಕೂಡ ಬಾಗಿಲು ತೆರೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಅನ್ಸುತ್ತೆ ಈ ಸಲಹೆಗಳು ನಾನು ಕೇಳ್ತಾ ಇದ್ರೆ. ಖಂಡಿತ, ಇವತ್ತಿನ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರುವಂತಹ ವಿಚಾರಗಳನ್ನ ನೋಡ್ತಾ ಇದ್ರೆ, ಹಾಗೆ ಅಧಿಕಾರಿಗಳು ನೀಡಿರುವಂತಹ ಸಲಹೆ ಸೂಚನೆಗಳು ಹಾಗೂ ಜಿಲ್ಲಾವಾರು ಅಧಿಕಾರಿಗಳು ನೀಡಿರುವಂತಹ ಸಿದ್ಧತೆಯ ಒಪ್ಪಿಗೆಗಳು, ನಾವು ಕೂಡ ಸಿದ್ಧವಾಗಿದ್ದೀವಿ ಎನ್ನುವಂತಹ ಗ್ರೀನ್ ಸಿಗ್ನಲ್ ನ ನೀಡ್ತಾ ಇರತಕ್ಕಂತ ಒಂದು ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಹಂತವಾಗಿ ಕಾಲೇಜುಗಳು ಶಾಲಾ ಕಾಲೇಜುಗಳು ಆರಂಭವಾಗುವುದು ಖಚಿತ ಅಂತ ಅನ್ಸುತ್ತೆ. ಪದವಿ ಕಾಲೇಜುಗಳು November 17ರಿಂದ ಶುರು ಆದ್ರೆ ಮತ್ತೆ ನಾವು ಡಿಸೆಂಬರ್ ವೇಳೆಗೆ ಆಗ್ಲೇ 8, 9, 10 ಹಾಗೂ ಪ್ರಥಮ PUC ದ್ವಿತೀಯ PUC ನ ಶುರು ಮಾಡೋದೇ ಆದ್ರೆ ಒಂದು
ಯಾವ ರೀತಿಯಾಗಿ ಪಾಲನೆಯನ್ನ ಮಾಡಬೇಕು, ಪದವಿ ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಪುನರಾರಂಭವಾದಂತಹ ಕಾಲೇಜಿನ ಶೈಕ್ಷಣಿಕ ವ್ಯವಸ್ಥೆ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರುತ್ತೆ ಎಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಬಹುದಾಗಿದೆ. ಹಾಗಾಗಿ ಪದವಿ ಕಾಲೇಜು ಪ್ರಾರಂಭವಾದಂತಹ ಹಿಂದೆನೆ ಶಾಲೆಗಳು ಕೂಡ ಪ್ರಾರಂಭವಾಗುವಂತಹ ಎಲ್ಲ ಲಕ್ಷಣಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತಕ್ಕಂಥದ್ದು ಪ್ರತಿಮಾ. ಥ್ಯಾಂಕ್ ಯು ಸೋ ಮಚ್ ರಕ್ಷಾ ತಮ್ಮ ಮಾಹಿತಿಗೆ.